ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಬೆಂಗಳೂರು ಚಲೋ ಪಾದಯಾತ್ರೆ ಕೈಗೊಂಡಿದ್ದು ಪಾದಯಾತ್ರೆಯಿಂದ ತುಮಕೂರು ನಗರಕ್ಕೆ ಆಗಮಿಸಿತು. ತಿಪಟೂರು ತಾಲೂಕಿನ ಅರಸೀಕೆರೆಯಿಂದ ಆರಂಭಗೊಂಡ ಪಾದಯಾತ್ರೆ ಮೂರನೇ ದಿನವಾದ ಇಂದು ತುಮಕೂರು ನಗರಕ್ಕೆ ಆಗಮಿಸಿದು. ನಗರದ ಶ್ರೀ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಪಾದಯಾತ್ರೆಯ ನೇತೃತ್ವವನ್ನು ಮುಖಂಡ ಕೆಟಿ ಶಾಂತ್ ಕುಮಾರ್ ವಹಿಸಿಕೊಂಡಿದ್ದು ಪಾದಯಾತ್ರೆಯಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ವಿಶೇಷ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದೆಲ್ಲೆಡೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಗಣೇಶೋತ್ಸವದಲ್ಲಿ ಸಿಬ್ಬಂದಿ ಹಾಗೂ ಪೊಲೀಸ್ ಅಧಿಕಾರಿಗಳು ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಏಕೆ ಧರಿಸಬೇಕು ಅದರಿಂದ ಉಪಯೋಗವೇನು ಎಂಬುದರ ಬಗ್ಗೆ ವಿವರಣೆ ನೀಡುವ ಮೂಲಕ ಜನರಿಗೆ ಸುರಕ್ಷತೆ ಮತ್ತು ಸಾಮಾಜಿಕ ಜಾಗೃತಿ ಬಗ್ಗೆ ಅರಿವು ಮೂಡಿಸಿದರು. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ಪಾವಗಡ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಮಾತನಾಡಿ, ಆಡಳಿತಾರೂಢ ಸರ್ಕಾರಗಳಿಂದ ರಾಜ್ಯಕ್ಕೆ ಮತ್ತು ರಾಜ್ಯದ ರೈತರಿಗೆ ಅನ್ಯಾಯವಾಗುತ್ತದೆ. ನಮ್ಮ ನೀರು ಖಾಲಿಯಾಗಿ ನಾವು ಕಷ್ಟಕ್ಕೆ ಸಿಲುಕಿರುವ ಪರಿಸ್ಥಿತಿ ಬಂದಿದ್ದರೂ ತಮಿಳುನಾಡಿಗೆ ನೀರು ಬಿಡುವುದು ಸರಿಯಲ್ಲ. ನಮ್ಮ ಮೈಸೂರು ಕರ್ನಾಟಕ ಭಾಗದ ರೈತರಿಗೆ ಸಂಕಷ್ಟ ಉಂಟಾಗಿದೆ. ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಸೂಕ್ತ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಬಿಸಿ ಹೆಚ್ಚಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತು ನಮ್ಮ ಎಲ್ಲ ಪರಮಳ ತಾಲೂಕಿನ ಪ್ರಗತಿಪರ ಸಂಘಟನೆ ಇವತ್ತು ಯಾಕಾಗಿ ಹೋರಾಟ ಮಾಡಿದ್ರು ಅಂದ್ರೆ, ನಮ್ಮ ಕರ್ನಾಟಕದ ದೊಡ್ಡಮಟ್ಟದಲ್ಲಿ ಒಂದು ಕಾವೇರಿ ನೀರಿಗಾಗಿ ತಮಿಳುನಾಡಿಗೆ ಹೋಗೋದನ್ನ ನಿಲ್ಲಿಸಿ ಇವತ್ತು ಮಳೆ ಪರಿಸ್ಥಿತಿ ತುಂಬಾ ಬರಗಾಲ ಆಯ್ತೆ ಕರ್ನಾಟಕದಲ್ಲಿ. ಆದ್ರಿಂದ ಅದನ್ನ ತಕ್ಷಣ ನಿಲ್ಲಿಸಿ ಮತ್ತೆ ರಾಜ್ಯ ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ವರದಿಯನ್ನ ಕಳಿಸಿ ನಮ್ಮ ಮಂಡ್ಯ ಜಿಲ್ಲೆ ರೈತರು ಚಾಮರಾಜನಗರ ಮತ್ತೆ ಮೈಸೂರು ಜಿಲ್ಲೆ ಬೆಂಗಳೂರು ಬಹಳಷ್ಟು ಜನ ಇವತ್ತು ನಮ್ಮ ಬಾಗೋಡಿನಿಂದ 45,000 ಕೂಡ ಜನ ಅಲ್ಲಿ ವಂಶವಾಗಿದ್ದಾರೆ. ಇವತ್ತು ನೀರಿನ ಪರಿಸ್ಥಿತಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಆದೇಶ ಮಾಡ್ತೈತೆ. ಅಲ್ಲಿ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಸುಪ್ರೀಂ ಕೋರ್ಟ್ ತಳಪರಿಶೀಲನೆ ಮಾಡಿ ನೀಡಬೇಕು. ಅದಿಲ್ಲದೇ ಸುಮ್ಮನೆ ಆರ್ಡರ್ ಮಾಡ್ತಾ ಇದೆ. ಇವತ್ತು ಮಂಡ್ಯ ಭಾಗ ಮೈಸೂರು ಭಾಗ ಇವತ್ತು ಬೆಂಗಳೂರು ಗ್ರಾಮಾಂತರ ಇವತ್ತು ಜನ ಕಣ್ಣೀರನ್ನ ಹಾಕ್ತಾರೆ. ಮುಂದೆ ಏನ್ ಬಂತ ಬರ ಬರ್ತೈತೆ ನೀರು ಸಿಕ್ತೈತೆ ಅಂತ ಅವರನ್ನ ಇವತ್ತು 60-70 ವರ್ಷ ಅಜ್ಜಿಗೂ ಕೂಡ ಇವತ್ತು ಒಳ್ಳೆ ಆಗ್ತಾ ಇದಾರೆ ಅಂತ ಇದು ಒಂದು ವಿಪರೀತ ಅಂತ ಹೇಳ್ತಾ ಇದ್ವಿ. ಮುಖಂಡರಾದ ಕನ್ನಡ ಕೃಷ್ಣಮೂರ್ತಿ, ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್, ನಲಿಗಾನಹಳ್ಳಿ ಮಂಜುನಾಥ್, ಜಯ ಕರ್ನಾಟಕ ಸಂಘಟನೆಯ ಗೋವರ್ಧನ್, ಮುಖಂಡ ಗೋವಿಂದಪ್ಪ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಪಾವಗಡ ತಾಲೂಕಿನ ವಯನ್ ಹೊಸಕೋಟೆ ವ್ಯಾಪ್ತಿಯ ಜೋಡಿ ಅಚ್ಚಮ್ಮನಹಳ್ಳಿ ರಸ್ತೆ ಬಳಿ ಬೆಸ್ಕಾಂ ಇಲಾಖೆ ನೌಕರ ರಾಜೇಶ್ ದುರಸ್ತಿ ಕಾರ್ಯ ನಡೆಸುತ್ತಿದ್ದಾಗ ಸ್ಥಗಿತಗೊಂಡಿದ್ದ ವಿದ್ಯುತ್ ಏಕಾಏಕಿ ಪ್ರವಹಿಸಿ ಗಂಭೀರ ಗಾಯಗೊಂಡಿದ್ದಾರೆ.
ಇತ್ತೀಚೆಗೆ ಇದೇ ಹೋಬಳಿಗೆ ಸಂಬಂಧಪಟ್ಟ 22 ವರ್ಷದ ಯುವಕ ಅಜಿತ್ ಹಲವು ದಿನಗಳ ಹಿಂದೆ ಸಾವನ್ನಪ್ಪಿದ್ದು ಅದು ಮಾಸುವ ಮುನ್ನವೇ ಈ ಘಟನೆ ಸಂಭವಿಸಿದೆ. ಈ ಪ್ರದೇಶದಲ್ಲಿ ಗುತ್ತಿಗೆದಾರರು ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕೆಲಸಗಾರರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳ ಮಾರ್ಗದರ್ಶನ ನೀಡದೆ ಕೆಲಸಕ್ಕೆ ಅಣಿಗೊಳಿಸುತ್ತಿದ್ದು ಇಂತಹ ಸಾವುಗಳಿಗೆ ಕಾರಣವಾಗುತ್ತಿದ್ದಾರೆ. ಇಂದಿನ ಘಟನೆಯ ಗಾಯಾಳುವಾದ ರಾಜೇಶ್ರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಇನ್ನು ಹೆಚ್ಚಿನ ಅವಘಡಗಳು ಸಂಭವಿಸುವ ಮುನ್ನ ಸಂಬಂಧಿಸಿದವರು ತಕ್ಷಣವೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಕಾವೇರಿ ನದಿ ನೀರಿನ ಹಂಚಿಕೆಯು 150 ವರ್ಷಗಳ ಹಿಂದಿನ ಬ್ರಿಟಿಷ್ ಸರ್ಕಾರದಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವುದು ಅವೈಜ್ಞಾನಿಕವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಸಿ ಶಂಕರಪ್ಪ ಮಧುಗಿರಿಯಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕರೆ ನೀಡಿದ ಕರ್ನಾಟಕ ಬಂದ್ನಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ಗೆ ಸರಿಯಾದ ಮಾಹಿತಿ ಒದಗಿಸಿಕೊಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಉಂಟಾಗಿರುವ ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಆದರೆ ಎರಡು ರಾಜ್ಯಗಳ ನಡುವೆ ಸಂಧಾನ ನಡೆಸುವಲ್ಲಿ ಕೇಂದ್ರ ಸರ್ಕಾರವು ಮುಂದಾಗದೆ ಬಿಕ್ಕಟ್ಟನ್ನ ಸೃಷ್ಟಿಸುತ್ತಿದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಇವತ್ತು ಬರಗಾಲ ಕರ್ನಾಟಕದ ತುಂಬ ಆವರಿಸಿದೆ. ಕಾವೇರಿ ಕೊಳ್ಳದ ಸುಮಾರು 32 ತಾಲೂಕುಗಳಲ್ಲಿ ಬರ ಬಂದಿದೆ. ಬೆಂಗಳೂರು ನಗರ, ತುಮಕೂರು ಮತ್ತು ಹಾಸನ ಜಿಲ್ಲೆ 2 ಕೋಟಿ ಜನರಿಗೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಜಲಾಶಯಗಳೆಲ್ಲ ಬರಿದಾಗಿದೆ. ಇಂತಹ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಿ ಸಂಧಾನ ರಾಜಿ ಸೂತ್ರದ ಮೂಲಕ ಈ ಕಾವೇರಿ ವಿವಾದವನ್ನು ಬಗೆಹರಿಸಬೇಕಾದಂತಹ ಒಂದು ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇತ್ತು. ಆದರೆ ಇವರು ನನ್ನ ಜವಾಬ್ದಾರಿ ಅಲ್ಲ ಅಂತಂದೇಳಿ ನುಣುಚಿಕೊಂಡು ಇವತ್ತು ರಾಜ್ಯಗಳಿಗೆ ವಿವಾದವನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವಿವತ್ತು ಏನು ಕೇಂದ್ರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಮಿತಿ ತೀರ್ಪನ್ನು ಕೊಟ್ಟಿದೆ ಅದು ಅವೈಜ್ಞಾನಿಕ. ಏಕೆಂದರೆ ಕಾವೇರಿ ಕೊಳ್ಳದ ವ್ಯಾಪ್ತಿನಲ್ಲಿ ಮುಂಗಾರಿನಿಂದನೂ ಮಳೆ ಇಲ್ಲ, 4 ಜಲಾಶಯಗಳು ಬರಿದಾಗಿದ್ದಾವೆ. ಇವತ್ತು ಪ್ರತಿ ದಿವಸ 5000 ಕ್ಯುಸೆಕ್ಸ್ ನೀರು ಬಿಡಿ ಅಂತಂದೇಳಿ ಆದೇಶ ಮಾಡಿದೆ ಕಾವೇರಿ ಪ್ರಾಧಿಕಾರದವರು, ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ. ಕೇಂದ್ರ ಸರ್ಕಾರವು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ರಾಜಿ ಸೂತ್ರದ ಅಡಿಯಲ್ಲಿ ಸಂಧಾನ ಏರ್ಪಡಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಕೋಲಾರ ಜಿಲ್ಲೆಯ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿ ಶಾಸಕ ನಾರಾಯಣಸ್ವಾಮಿ ಮಧ್ಯೆ ಗಲಾಟೆ ನಡೆದಿದ್ದು ಸಂಸದ ಮುನಿಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ನಾರಾಯಣಸ್ವಾಮಿ ನಡುವೆ ಪರಸ್ಪರ ಗಲಾಟೆ ನಡೆದಿದ್ದು ಕೋಲಾರ ನಗರದ ಗಲ್ಪೇಟೆ ಠಾಣೆಯಲ್ಲಿ ಕೊಲೆ ಬೆದರಿಕೆ ನಿಂದನೆ ಸೆಕ್ಷನ್ 504-506 ಅಡಿ ಇಬ್ಬರು ಪರಸ್ಪರ ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ದಾಖಲಿಸಿದ್ದಾರೆ. ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಗುಬ್ಬಿಯಲ್ಲಿ ತಿಳಿಸಿದರು. ಎಸ್ಸಿಎಸ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ಸಮಾಜದಲ್ಲಿ ಹುಟ್ಟಿದ ಮೇಲೆ ಆ ಸಮಾಜಕ್ಕೆ ಏನಾದರೂ ಶಾಶ್ವತವಾಗಿ ಕೊಡುಗೆ ನೀಡಿದಾಗ ಅದು ಇತಿಹಾಸವಾಗುತ್ತದೆ. ನಮ್ಮ ಸಮುದಾಯವು ಬಹಳ ಪುರಾತನ ಕಾಲದಿಂದ ದೇವರ ವಿಗ್ರಹವನ್ನ ಮಾಡುವ ಮೂಲಕ ವಿಶ್ವಶ್ರೇಷ್ಠರಾಗಿದ್ದೇವೆ. ಆದರೆ ಆರ್ಥಿಕವಾಗಿ, ರಾಜಕೀಯವಾಗಿ ನಾವು ಬಹಳಷ್ಟು ಹಿಂದೆ ಬಿದ್ದಿದ್ದು, ಸರ್ಕಾರದಿಂದ ಹೆಚ್ಚಿನ ಮೀಸಲಾತಿ ಪಡೆದಾಗ ಮಾತ್ರ ನಾವು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಈಗಾಗಲೇ ನಮ್ಮ ಸಮುದಾಯದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕುಲತಳಿ ಶಾಸ್ತ್ರ ನಡೆಯುತ್ತಿದ್ದು, ಇದರ ಮೂಲಕ ನಮ್ಮ ಮೀಸಲಾತಿಯನ್ನ ಪಡೆಯಬೇಕಾಗಿದೆ ಎಂದರು. ನಾವೆಲ್ಲರೂ ಸೇರಿ
ಎಲ್ಲರಿಗೂ ಮಾಡಿಕೊಟ್ಟಂಗೆ ವಿಷ್ಣು ಧರ್ಮ ಜಯಂತಿ ನಮಗೂ ಮಾಡಿಕೊಡಿ ಅಂತ ಕೇಳೋಣ ಅಂತ ಪ್ರಾರಂಭ ಮಾಡಿದ್ವಿ. ಇದಕ್ಕೆ 8 ವರ್ಷ ಬೇಕಾಯಿತು, 8 ವರ್ಷ ಬೇಕಾಯಿತು. ಇವನ್ನ ಅನ್ಕೊಂಡಿರ್ಬೋದು, ಅದು ಹೊಸದಾಗಿ ಬಂದಿರೋದು ಅನ್ಕೋಬಹುದು, ಸರ್ಕಾರ ಮಾಡಬೇಕು ಅಂತ ಮಾಡಿಲ್ಲ. ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಜಾಗೃತರಾದಂತೆ ಸಂಘಟನೆ ಮಾಡಿದ್ವಿ. ಒಂದು ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಎಲ್ಲ ರಾಜಕೀಯ ದುರಂತ ಯಾರಾದರೂ ದುರಂತ ಇದ್ದಾರೆ ಅವನ್ನೆಲ್ಲ ಕರ್ಕೊಂಡು ಬಂದು ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ವಿ. ಆಗ ಸರ್ಕಾರಗಳಿಗೆ ಬೇರೆ ದಾರಿಗೆ ಇದ್ದೀರ, ವಿಶ್ವಕರ್ಮ ಜಯಂತಿನ ಘೋಷಣೆ ಮಾಡಿದ್ರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಪ್ರತಿಯೊಂದು ಸಮುದಾಯವೂ ಸಹ ಸಂಘಟನೆ ಹೋರಾಟ ಮಾಡುವುದರಿಂದ ಮಾತ್ರ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಒಂದು ವರ್ಷದ ಅವಧಿಯಲ್ಲಿ ಸುಮಾರು 16ಕ್ಕೂ ಹೆಚ್ಚು ಜಯಂತಿಗಳನ್ನು ಮಾಡುತ್ತಿದ್ದು, ಆ ಎಲ್ಲ ಜಯಂತಿಗಳು ಆಯಾಯ ಸಮುದಾಯದ ಸಂಘಟನೆ ಮಾಡಲು ಹೆಚ್ಚಿನ ಅನುಕೂಲ ಕಲ್ಪಿಸಿದೆ. ತಾವೆಲ್ಲರೂ ಸಹ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ನೀಡಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು, ಬಲಿಷ್ಠರಾಗಲು ಮುಂದಾಗಿ ಈಗ ತಾವೆಲ್ಲರೂ ಸಹ ವಸತಿ ನಿಲಯ ಮಾಡುವುದಕ್ಕೆ ಮುಂದಾಗಿರುವುದು ಹೆಚ್ಚಿನ ಸಂತೋಷವನ್ನು ತಂದಿದ್ದು, ನನ್ನ ಅನುದಾನದಲ್ಲಿ ಸುಮಾರು 20 ಲಕ್ಷ ಹಾಗೂ ಮುಖ್ಯಮಂತ್ರಿ ಅವರ ಅನುದಾನದಲ್ಲಿ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೇನೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಕಲ್ಯಾಣ ಮಂಟಪದವರೆಗೂ ಸಾಂಸ್ಕೃತಿಕ ಕಲಾತಂಡದೊಂದಿಗೆ ಕಾಳಿಕಾಂಬಾ ದೇವಿ ಹಾಗೂ ವಿಶ್ವಕರ್ಮರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷ ಬಿಎನ್ ಕಮಲಾ ನಾಭಾಚಾರ್, ಉಪಾಧ್ಯಕ್ಷ ಎಸ್ ರಾಜಶೇಖರ ಆಚಾರ್ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು, ಸಂಘದ ನಿರ್ದೇಶಕರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛ ತುಮಕೂರು ಅಭಿಯಾನವನ್ನು ಮಾಡುತ್ತಿದ್ದೇವೆ ಎಂದು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್ ತಿಳಿಸಿದರು. ತಾಲೂಕಿನ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕುರ್ಚಿ ಭಾಗದಲ್ಲಿ ಸ್ವಚ್ಛ ತುಮಕೂರು ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಹಾವಳಿಯಿಂದ ನಮ್ಮ ಪರಿಸರವನ್ನು ಸಂರಕ್ಷಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಸ್ವಚ್ಛತೆಗಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಿದ್ದು ಹಾಗೂ ಪ್ರತಿ ಗ್ರಾಮ ಪಂಚಾಯತಿಗೆ ವಾಹನ ವ್ಯವಸ್ಥೆ ಮಾಡಲಾಗಿದ್ದು, ನಮ್ಮ ವಾಹನ ಬಂದಾಗ ಸಾರ್ವಜನಿಕರು ಅದರಲ್ಲೇ ಕಸ ಹಾಕುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ. ಇವತ್ತು ಸರ್ಕಾರದ ಮಾರ್ಗಸೂಚಿ ಅನುಸಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹಿತ ಗ್ರಾಮದಲ್ಲಿ ಸಹಿತ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಂದೋಲನ ಇದು ಹಾಕಿಕೊಂಡಿದ್ದೀವಿ. ಇವತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳು ನಮ್ಮ ಇವರ ಮಾರ್ಗದರ್ಶನದಲ್ಲಿ ಎಲ್ಲ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಸ್ವಚ್ಛತಾ ಕಾರ್ಯಕ್ರಮ ಏನಂತಂದರೆ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು, ಒಣ ಕಸ ಮತ್ತು ಒಣ ಹಸಿ ಕಸ ಅಂತ ಎಲ್ಲ ಮಾತಾಡ್ತಿದ್ದೀವಲ್ಲ, ಅದ್ರ ಬಗ್ಗೆ ಸತತ ಅರಿವು ಮೂಡಿಸೋದು, ಜೊತೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಾಮಗಳು ಸಹಿತ ಕಸ ಮುಕ್ತವನ್ನು ಮಾಡೋದು. ಸೊ ಕಸ ಮುಕ್ತ ಮಾಡಿದಾಗ ಏನಾಗುತ್ತಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಆರೋಗ್ಯ ಇರುತ್ತೆ. ಸೊ ಆರೋಗ್ಯ ಕಾಪಾಡಬೇಕಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಸಹಿತ ಸ್ವಚ್ಛತೆ ಕಾಪಾಡಬೇಕಾಗುತ್ತೆ. ಕೇವಲ ಇದೆಲ್ಲ ನೀರಿನ ಬಳಕೆ ಸಹಿತ ಯಾವ ಥರ ಮಾಡಬೇಕು. ಸೊ ಪ್ರತಿಯೊಂದು ಸಹಿತ ನಾವೆಲ್ಲ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಯಿದ್ವಿ. ಸೊ ನಮ್ಮ ಇಲಾಖೆಯಿಂದ ಹಿಡಿದು ಪ್ರತಿಯೊಂದು ಇಲಾಖೆ ಸಹಿತ ಎಲ್ಲ ಕೈ ಜೋಡಿಸಿದ್ದಾರೆ. ಸೊ ಇವತ್ತು ಇವತ್ತೆಲ್ಲ ನೋಡ್ತಾ ಇರ್ಬೋದು, ಇದು ಒಂದು ಬೆನ್ನಗಂಗೆ ಕ್ಷೇತ್ರದಲ್ಲಿ ಪೂರ್ತಿ ರಸ್ತೆ ಪೂರ್ತಿ ಎಲ್ಲ ಕಸರ ತುಂಬಿಕೊಂಡಿತ್ತು. ಇವತ್ತು ನೋಡಿದಾಗ ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡಿ ಪ್ರತಿಯೊಂದು ಸಹಿತ ಎಲ್ಲ ನಾವು ಸ್ವಚ್ಛತೆ ಮಾಡಿ
ಮತ್ತು ಅಕ್ಕಪಕ್ಕದ ಇರುವಂಥ ಅಂಗಡಿನವರು ಸಹಿತ ನಾವೆಲ್ಲ ಅರಿವು ಮೂಡಿಸಿದ್ದೇವೆ. ಸೊ ಈ ಕಾರ್ಯಕ್ರಮ ನಿರಂತರವಾಗಿ ಮುಂದಿದೆ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಿಂದು ಮಾತವ ಮಾತನಾಡಿ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರೆ ಸ್ವಚ್ಛತೆ ಬಹಳ ಮುಖ್ಯ. ಕುಡಿಯುವ ನೀರು, ತಿನ್ನುವ ಆಹಾರ, ನಾವು ವಾಸಿಸುವ ಪರಿಸರವನ್ನು ಸ್ವಚ್ಛಂದವಾಗಿಟ್ಟುಕೊಂಡಾಗ ಖಂಡಿತವಾಗಿಯೂ ಉತ್ತಮ ಪರಿಸರ ಸೃಷ್ಟಿಸಬಹುದು ಎಂದು ತಿಳಿಸಿದರು. ಈ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ನಮ್ಮ ಹೊಣೆಗಂಗಾ ಕ್ಷೇತ್ರದಿಂದಲೇ ಪ್ರಾರಂಭವಾಗಿದೆ. ಅದಕ್ಕೆ ಖುಷಿ ಪಡೋಣ, ನಮ್ಮ ಪಂಚಾಯತಿ ವತಿಯಿಂದ ಎಲ್ಲರೂ ಖುಷಿ ಪಡೋಣ. ಹಾಗೆ ನಮ್ಮ ಈ ಹೊಸ ಇದ್ರು ಬಂದಿದ್ದಾರೆ, ಅವ್ರದ್ದು ಅಭಿನಂದನೆಗಳು. ಒಳ್ಳೆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಕೊಂಡ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜ್ಞಾನಾಂಬಿಕಾ, ಉಪಾಧ್ಯಕ್ಷ ಸೋಮೇಗೌಡ, ಸದಸ್ಯರಾದ ಲೋಕೇಶ್, ದಿಲೀಪ್, ಮೀನಾಕ್ಷಿ, ಸಿಡಿಪಿಒ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ರಾಜ್ಯದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರಿಂದ ಗುರುವಾರ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮಸ್ಥರಿಂದ ಮೊದಲನೇ ದಿನ ಗಂಧದ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ಭಕ್ತಾದಿಗಳು ಹಜರತ್ ರವರ ಕೃಪೆಗೆ ಪಾತ್ರರಾದರು. ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದರು. ಚಾಮರಾಜನಗರ ಜಿಲ್ಲೆ ಹೆಗ್ಗೋಟಾರ ಗ್ರಾಮದ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವ ಕಳ್ಳರು ನೂತನ ತಂತ್ರಜ್ಞಾನವಾದ ಸೈರನ್ ಸದ್ದಿಗೆ ಬೆಚ್ಚಿಬಿದ್ದು ಓಡಿ ಹೋಗಿದ್ದಾರೆ. ಬೆಳಗಿನ ಜಾವ ಸರಿಸುಮಾರು ಎರಡು ಗಂಟೆ ವೇಳೆ ಇಬ್ಬರು ಕದೀಮರು ಕಳ್ಳತನಕ್ಕೆ ಮುಂದಾಗಿದ್ದು ಕಬ್ಬಿಣದ ರಾಡ್ ಬಳಸಿ ಬಾಗಿಲು ಮುರಿಯಲು ಯತ್ನಿಸಿದ್ದಾರೆ. ಆದರೆ ನೂತನವಾಗಿ ಅಳವಡಿಸಿರುವ ಸೆನ್ಸರ್ ತಂತ್ರಜ್ಞಾನದಿಂದ ಬೆಚ್ಚಿಬಿದ್ದ ಕಳ್ಳರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸ್ಥಳದಿಂದ ಕಾಲ್ಕೆತ್ತಿದ್ದಾರೆ. ಕಳ್ಳರ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಘಟನಾ ಸ್ಥಳಕ್ಕೆ ಚಾಮರಾಜನಗರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಬಂಧನಕ್ಕೆ ಪೊಲೀಸ್ ಇಲಾಖೆ ಬಲೆ ಬೀಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಯವರ ನ್ಯಾಯಾಲಯ ಸಭಾಂಗಣದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿಯಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮಾತನಾಡಿ, ಗ್ರಾಮೀಣ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಜಿಲ್ಲೆಯ ಕೈಗಾರಿಕೆಗಳು ವಿವಿಧ ಕಂಪನಿಗಳ ಸಹಯೋಗದಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಲಾಗುವುದು. ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಶಾಲೆಗಳಿಗೆ ಒದಗಿಸಲಾಗುವುದು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿನ ದೇವನಹಳ್ಳಿ ತಾಲೂಕಿನ 5 ಸರ್ಕಾರಿ ಶಾಲೆಗಳ ನವೀಕರಣಕ್ಕೆ ಚಾಲನೆ ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಎಜುಕೇಷನ್ ಮಿನಿಸ್ಟರ್ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆಗಿ ಅವರು ಬರ್ತಾರೆ. ಅವ್ರಿಗೆ ಈಗಾಗಲೇ ನಾನು ಸಾರಿ ಹೋಗಿ ಎಲ್ಲ ಬ್ರೀಫ್ ಮಾಡಿದ್ದೀನಿ. ರಾಜ್ಯ ಸರ್ಕಾರ ಕೂಡ ಇದರ ಚಿಂತನೆಯಲ್ಲಿದೆ, ಅವ್ರನ್ನ ನಡೆದಂದಾಗ ಹೇಳ್ತಾ. ಸೊ ಇದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯಗಳು ಎಲ್ಲ ಅಧಿಕಾರಿಗಳು ಬಾಬು ಕೂಡ ಹೆಚ್ಚು ಕೆಲಸ ಮಾಡಿದ್ದಾರೆ. ಸರ್, ನಮ್ಮ ಓಎಸ್ಜಿ ನಾಗರಾಜ್ ನಮ್ಮಲ್ಲಿ ಓಎಸ್ಜಿ ಇದೆ, ಅವ್ರ ಇಂಡಸ್ಟ್ರೀಸ್ ಡೆಪ್ಯೂಟಿ ಡೈರೆಕ್ಟರ್ ಅವ್ರು ನನಗೆ ಇಟ್ಕೊಂಡಿದ್ದೀನಿ. ಈ ಸೇರ್ ಸರ್ ಬಂದು ತಂದು ಡಿ ಸಿ ಅವ್ರಿಗೆ ಹೋಗಬೇಕು.
ಈ ಶಾಲೆಗಳೆಲ್ಲ ಕಟ್ಟಿರೋದ್ರಿಂದ ನಾವೆಲ್ಲ ದುಃಖದಲ್ಲಿ ಕೂತಿರೋ ಸರಿ ಇದೇ ಕೆಲಸ ಬೆಳಗಾದ್ರೆ ಅವ್ರನ್ನೆಲ್ಲ ಸೇರಿಸ್ತಾರೆ ಯಾರ್ಯಾರು ಕೈಗಾರಿಕೆ ನಡೆಸ್ತಾ ಇದ್ದಾರೆ ಅವ್ರನ್ನ ಇದಕ್ಕೆ ಸಹಾಯ ಮಾಡಬೇಕು ಕೇಳುವಂಥದಕ್ಕೆ ಅವರಿಗೂ ಯಾವ ಸೊ ಈಗ ನಮ್ಮ ಕೆಲಸ ಏನಂದರೆ ನಾಳೆ ಕಾರ್ಯಕ್ರಮ ಎಸ್ ಎಸ್ ಸಿ ಮಾಡಬೇಕು ಅದಕ್ಕೆ ನಿಮ್ಗೆ ಇದೆಲ್ಲ ವಿಷಯ ಗೊತ್ತಾಗಲಿ ಅಂತ ನಾನು ನಿಮ್ಮನ್ನು ಕರ್ಸಿದ್ದೀನಿ ಇದು ಫೇಸ್ ಮಾಡೋಣ ನಾಳೆ ಒಂದು ಹೈಸ್ಕೂಲ್ ಇಲ್ಲಿ ಮತ್ತು ಟೋಟಲ್ ಆಫ್ ಸ್ಕೂಲ್ ಈ ಜಿಲ್ಲೆಯಲ್ಲಿ ಮಾಡೋಣ ಇದಾದ ಮೇಲೆ ಪಂಚಾಯತ್ಗಳು ಕಂಪ್ಲೀಟ್ ಕಂಪಲ್ಸರಿ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡ್ಕೊಳ್ಳೋಣ ಆಮೇಲೆ ಪಿ ಯು ಸಿ ಕಾಲೇಜಿನಿಂದ ಪಿಕಪ್ ಮಾಡೋಣ ಪಿ ಯು ಸಿ ಆಗಲೇಬೇಕು ಪಿ ಯು ಸಿಯಲ್ಲಿ ಟಾಪ್ ಮೆರಿಟ್ ತರಬೇಕು 100% ಡಿಸ್ಟಿಂಕ್ಷನ್ ಬರಬೇಕು ನಮಗೆ ಇದಕ್ಕೆ ನಮ್ಮ ಗಮನ ಹೆಳಿಸ್ಬೇಕು ಅಂತ ಈ ಕಾರ್ಯಕ್ರಮ ರೂಪಿಸಿದ್ವಿ ಮುಖ್ಯಸ್ಥರೆಲ್ಲ ಬಂದಿದ್ದೀರಿ ಒಂದು 10,000 ಜನ ಸೇರಬೇಕು ನೀವೇ ಮಾತಾಡಿದ್ರೆ ತೀರ್ಮಾನ ಮಂಜನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಮಾತನಾಡಿ ಜಿಲ್ಲೆಯಲ್ಲಿ 1114 ಶಾಲೆಗಳಿದ್ದು 115 ಶಿಥಿಲಗೊಂಡಿದೆ 247 ಹೊಸ ಶಾಲೆಗಳ ನಿರ್ಮಾಣವಾಗಬೇಕು ಇರುವ ಶಾಲೆಗಳಿಗೆ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸುವುದು ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅಂದಾಜು 70 ಕೋಟಿ ಅವಶ್ಯಕತೆ ಇದೆ ಎಂದು ಮಾಹಿತಿ ನೀಡಿದರು ನಾನು ಮತ್ತೆ ಡಿಸಿ ಅವರು ಇಲ್ಲಿ ಸಿಟಿಸಿ ಸೈನ್ ಮಾಡಿದ ದಿನದಿಂದ ಹಿಡಿದು ಸಚಿವರು ನಮಗೆ 4 ವಿಷಯನ ಹೇಳ್ತಾನೆ ಇದೆ ಒಂದು ಸ್ಕೂಲ್ಸು ಇನ್ನೊಂದು ಕೆರೆಗಳು ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟು ಮತ್ತು ಇನ್ನೊಂದು ವಸತಿ ನನ್ನನ್ನು ಆಯ್ಕೆ ಮಾಡಿರುವಂಥ ಕ್ಷೇತ್ರದ ಜನರಿಗೆ ನಾನು ಈ 4 ಕೊಡಲೇಬೇಕು ನನ್ನ ಟೈಮಲ್ಲಿ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಈ 4 ನೀವು ವರ್ಕೌಟ್ ಮಾಡಿ ಅಂತ ಹೇಳಿ ಈ 4 ಸಹ ನಮಗೆ ಡೇ 1 ನಮಗೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಸಾಕಷ್ಟು ಗ್ರೌಂಡ್ ವರ್ಕು ಸಹ ಮಾಡಿದ್ವಿ ಹೋಮ್ ವರ್ಕು ಸಹ ಮಾಡಿದ್ವಿ ಅದರ ಫಲಿತಾಂಶ ಫಸ್ಟ್ ನಮಗೆ ಆಕ್ಚುಲಿ ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ನಂಬಿಕೆ ಇರಲಿಲ್ಲ ಸರ್ ತಾವು ಹೇಳಿದಾಗ ಇದು ಸಾಧ್ಯನಾ ಇಷ್ಟು ಮಟ್ಟಿಗೆ ನಾವು ಸಿ ಎಸ್ ಆರ್ ಮೊಬಿಲೈಸ್ ಮಾಡಬಹುದಾ ಅಂತ ಹೇಳಿ ಎಷ್ಟೋ ಸರಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ ಬಟ್ ಇಟ್ ಇಸ್ ಅ ಸಕ್ಸಸ್ ಇವತ್ತು ಇದರದ್ದು ಫಲಿತಾಂಶ ಗೊತ್ತಾಗುತ್ತೆ ಸರ್ ಮತ್ತೆ ಏನೇ 2nd October ಇದೆಯ ಗ್ರ್ಯಾಂಡ್ ಸ್ಟಾರ್ಟ್ಸ್ ಸೊ ಇದಕ್ಕೆ ನಾವು ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ ಇಂಡಸ್ಟ್ರಿಯಲಿಸ್ಟ್ನ ಸಚಿವರ ಅಧ್ಯಕ್ಷತೆಯಲ್ಲೇ ಒಂದು 4-5 ಮೀಟಿಂಗ್ ಮಾಡಿದ್ವಿ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಯಾರಿದ್ದಾರೆ ಅವನ್ನೆಲ್ಲ ಕರೆಸಿ ಅವರಿಗೆ ನಾವು ಈ ಪ್ರೆಸೆಂಟೇಷನ್ ತೋರಿಸಿದ್ವಿ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ